السلام عليكم ورحمة الله وبركاته. ವೇದಿಕೆಯಲ್ಲಿ ಆಸೀನರಾದಂತಹ ಗಣ್ಯರೇ, ನಮ್ಮ ಒಲವಿನ ಕರೆಗೆ ಓಗಟ್ಟು ತಾಮುಂದು ತಾಮುಂದು ಅಂತ ಬಂದಂತಹ ನಮ್ಮೆಲ್ಲ ಶಿಬಿರಾರ್ಥಿ ಮಿತ್ರರೇ, ಇದರ ಈ ಒಂದು ಕಾರ್ಯಕ್ರಮದ ರೂಪುರೇಷೆ ಹಿಂದೆ ಇರುವ ಶಕ್ತಿಯನ್ನು ನಾನಿಲ್ಲಿ ಮತ್ತೊಮ್ಮೆ ಪುನರುಚ್ಚರಿಸಬೇಕಾದಂತಹ ಒಂದು ಅವಶ್ಯಕತೆ ಇದೆ. ನಮ್ಮ ಮುಸ್ತಫಾ ಗಡಿಯಾರ್ರವರು ಒಂದು ಸಣ್ಣ ಕಮೆಂಟ್ ಮಾಡ್ತಾರೆ ಫೇಸ್ಬುಕ್ಕಲ್ಲಿ, ಒಂದು ಸಣ್ಣ ಕಮೆಂಟ್ ಮಾಡ್ತಾರೆ. ನಮ್ಮ ಕೆ ಎಂ ಅವರಿಗೆ ನಮ್ಮ ಲೆಕ್ಕದಲ್ಲಿ ಏನಾದರೂ ಕೊಡೋಣ, ನಮ್ಮ ಸ್ಫೂರ್ತಿಯಾದಂತಹ ಕೆ ಎಂ ಅವರಿಗೆ ನಾವೇನಾದರೂ ಕೊಡಬೇಕು, ಆ ಥರ ಆಸಕ್ತಿ ಇರುವವರು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಅವ್ರದ್ದು ಹಾಕ್ತಾರೆ. ಆ ಕಾಂಟ್ಯಾಕ್ಟ್ ನಂಬರ್ ಬೆಳೆದು ಬೆಳೆದು ಅನಿವಾಸಿ ಭಾರತೀಯರು ಎಲ್ಲರೂ ಸೇರಿ 100ಕ್ಕೂ ಮಿಕ್ಕಿ ದಾಟಿದೆ. ಅವರೆಲ್ಲರೂ ನಮಗೆ ಒಳ್ಳೆಯ ಸಹಾಯ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ, ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರೆಲ್ಲವನ್ನು ಮೊದಲು ಸ್ಮರಿಸುತ್ತಾ, ನಮ್ಮಲ್ಲಿ ಏನಾಗಿದೆ ಅಂದರೆ, ಯಾರೋ ಒಬ್ಬ ಎಲ್ಲೋ ದುಬೈಯಲ್ಲಿ ಏನಾದರೂ ಕುಳಿತು ಒಂದು ವೆಬ್ಸೈಟ್ ಓಪನ್ ಮಾಡ್ತಾನೆ. ಅದರಲ್ಲಿ ಒಂದು ಗ್ರಾಮದ ಬಗ್ಗೆ ವಿಚಾರಗಳನ್ನೆಲ್ಲ ಹಾಕ್ತಾನೆ, ಒಂದು ಗ್ರಾಮದ ಪಾರದರ್ಶಕ ಆಡಳಿತದ ಬಗ್ಗೆ ಎಲ್ಲವನ್ನು ನಮಗೆ ಕೊಡುವಂತಹ ಒಂದು ವೆಬ್ಸೈಟನ್ನು ಇದು ರೆಡಿ ಮಾಡ್ತಾನೆ. ಆದರೆ ಅದು ಪತ್ರಿಕೆಗಳಲ್ಲಿ ಕೂಡ ಪ್ರಕಟ ಆಗುತ್ತೆ. ಆದರೆ ನಮ್ಮಲ್ಲಿ ಅವನ ಬಗ್ಗೆ ಒಂದು ಒಂದು ಪ್ರೋತ್ಸಾಹದ ನುಡಿಗಳು ನಮ್ಮಲ್ಲಿ ಕಂಡುಬರೋದು ಬಹಳ ಕಮ್ಮಿ. ಅದೇ ಇನ್ನೊಬ್ಬರು ಹುಟ್ಟಿದ ತಕ್ಷಣ ಮಗುವಿನ ಫೋಟೋ ತೆಗೆದರೆ ಆ ಮಗುವಿನ ಕಣ್ಣಿಗೆ ಏನಾದರೂ ಎಫೆಕ್ಟ್ ಆಗ್ಬೋದು ಅಂತ ಒಂದು ವಿಚಾರ ಮಂಡಿಸ್ತಾರೆ, ಪತ್ರಿಕೆಗಳಲ್ಲಿ ಪ್ರಕಟ ಆಗುತ್ತೆ, ನಮ್ಮ ರಾಷ್ಟ್ರೀಯ ಸುದ್ದಿ ಆಗ್ತದೆ. ಆದರೆ ನಮ್ಮ ಒಳಗಿನ ನಮ್ಮ ಇಲ್ಲೇ ನಡೆಯುತ್ತಿರುವ ಇಂತಹ ವಿದ್ಯಮಾನಗಳಿಗೆ ನಾವು ಪ್ರೋತ್ಸಾಹ ಕೊಡುವುದಿಲ್ಲ. ಇನ್ನು ನಮ್ಮದೇ ಸ್ಥಾಪನೆಯಲ್ಲಿ ಕಲಿಯುವಂತಹ ಒಂದು ಹುಡುಗ ಅಥವಾ ಒಂದು ಮುತಾಲಿಂ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ, ಅದರ ಬಗ್ಗೆ ಮಾತಾಡಬೇಕಂತ ಅವರಿಗೆ ಆಸೆ ಇರುತ್ತೆ. ಆದರೆ ನಾವು ಅದರ ಬಗ್ಗೆ ಮಾತಾಡುವುದಿಲ್ಲ, ಆ ಪುಸ್ತಕದ ಬಗ್ಗೆ ಓದುವುದಿಲ್ಲ. ಓದಿದ್ರು ಒಂದು ಅದರ ಹೆಡ್ಡಿಂಗ್ ಒಂದು ಓದ್ತೀವಿ ಅಷ್ಟೇ, ಆ ಚೆನ್ನಾಗಿದೆ ಅಂತ ಹೇಳಿಬಿಡ್ತೀವಿ. ಆದರೆ ಅದರ ಬಗ್ಗೆ ಒಂದು ವಿಮರ್ಶೆ ಮಾಡೋಕ್ಕೆ ನಮಗೆ ನಮ್ಮ ಮನಸ್ಸು ಕೇಳುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಇದರ ಆಚೆ ಒಂದು ವಿಭಾಗ ನಮ್ಮೊಳಗಡೆ ಒಂದಿದೆ. ಅದು ಯಾವ ಥರ ಅಂತ ಹೇಳಿದರೆ, ಆದರೆ ಇಂತಹ ವಿಚಾರಗಳು ಅಲ್ಹಮ್ದುಲಿಲ್ಲಾ ನಮ್ಮೊಳಗಡೆ ಇಂತಹ ಇದು ಅಷ್ಟೊಂದು ಮಟ್ಟಿಗೆ ಇಲ್ಲ. ಆದರೆ ನಮ್ಮ ಒಂದು ಕಾರ್ಯಕ್ರಮ ಇಲ್ಲಿ ಜರುಗುತ್ತದೆ, ಒಂದು ಯುವ ಕವಿಗೋಷ್ಠಿ ನಡೆಯುತ್ತದೆ. ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ ಕವಿಗಳಲ್ಲಿ ಒಂದು ಕವಿ ಇರ್ತಾರೆ. ಆದರೆ ಆ ಕವಿಗೋಷ್ಠಿಗೆ ಅಧ್ಯಕ್ಷರಾಗಿ ಬಂದಂತಹ ಅಥವಾ ಉದ್ಘಾಟಕರಾಗಿ ಬಂದಂತಹ ಒಬ್ಬರು ಆ ಕವಿಯನ್ನು ನಮ್ಮ ನೇತಾರರು ಅಂತ, ಅವರು ಬೇರೆ ಯಾರು ಅಲ್ಲ, ನಮ್ಮ ನೇತಾರರೇ, ಆ ಕವಿಯವರಿಗೆ ಕೇಳಿ ಹಿಂಗೆ ಹೇಳ್ತಾರೆ, ಈ ಕವನವನ್ನು ನಾನು ವಾಚಿಸಬಹುದು ಅಂತ. ಆವಾಗ ನಮ್ಮ ಕವಿಗೆ ಆ ಬರೆದಂತಹ ಆ ಪುಟ್ಟ ಬರಹಗಾರನಿಗೆ ಎಷ್ಟು ಖುಷಿಯಾಗಿರ್ಬೋದು. ಅದು ಪ್ರೋತ್ಸಾಹದ ಇದು. ಆದ್ದರಿಂದ ಈ ಮೊದಲ ಹೇಳಿದವರು ಎರಡು ಹೇಳಿದವರ ಕೆಲವೊಂದು ವಿಚಾರಗಳನ್ನು ನಾವು ತೆಗೆದುಕೊಂಡು ಆ ಮಟ್ಟಿನಲ್ಲಿ ಎಲ್ಲ ಬರಹಗಾರರಿಗೂ, ಬರೀ ಬರಹಗಾರರು ಮಾತ್ರ ಅಲ್ಲ, ನಮ್ಮ ವಲಯದಲ್ಲಿ ಏನೇನು ಪ್ರತಿಭೆಗಳಿವೆಯೋ ಆ ಎಲ್ಲ ಪ್ರತಿಭೆಗಳಿಗೂ ಕೂಡ ನಾವು ಪ್ರೋತ್ಸಾಹವನ್ನು ಕೊಟ್ಟು ಅಥವಾ ಅವರನ್ನು ತಿದ್ದುವ ಮೂಲಕ, ಅವರಿಗೆ ಮಾರ್ಗದರ್ಶಕರಾಗುವ ಮೂಲಕ ನಾವು ಒಳ್ಳೆಯತನಕ್ಕೆ ನಾವು ಕರೆದುಕೊಂಡು ಬರಬೇಕಾದ ಅವಶ್ಯಕತೆ ಇಂದು ನಮ್ಮ ಮುಂದೆ ಇದೆ. ಆದ್ದರಿಂದ ನಾನು ಹೆಚ್ಚೇನು ಮಾತನಾಡುವುದಿಲ್ಲ, ಸೀದಾ ನನ್ನ ಕೆಲಸಕ್ಕೆ ನಾನು ಹೋಗ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮೆಲ್ಲರ ಗುರುವರ್ಯರಾದಂತಹ ಎಸ್ ಪಿ ಹಂಸದ ಕಾಫಿ ಅವರು ನಮ್ಮ ಜೊತೆ ಇದ್ದಾರೆ, ಬೆಳಿಗ್ಗೆ ಬಂದಿದ್ದಾರೆ, ತುಂಬ ತ್ರಾಸ ಆಗಿರ್ಬೋದು ಅಂತ ಅನಿಸ್ತಾ ಇದೆ. ಅವರಿಗೆ ನಾನು ನಮ್ಮೆಲ್ಲರ ಪರವಾಗಿ ಜೊತೆಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇನ್ನೊಬ್ಬರು ಗುರುವರ್ಯರಾದಂತಹ ನಮ್ಮ ಕೆ ಎಂ ಹೊಸಾದರ ಗುರುವರ್ಯರು ಆಗಿರುವಂತಹ ಒಳವೂರು ಹೊಸಾದರ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ನಾನು ತಕ್ಷಣ ಹೊರಟು ಹೋದ್ರು ಅಂತ ಅನಿಸ್ತಾ ಇದೆ. ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಇನ್ನೊಬ್ಬರು ಬಗ್ಗೆ ಹೇಳಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತಿರೋರ್ದೆ. ನಮ್ಮೊಂದಿಗೆ ನಮ್ಮ ಥರಾನೇ ಯಾವುದೇ ಒಂದು ಅಮ್ಮು ಬಿಮ್ಮಿಲ್ಲದೆ ಯಾವಾಗಲೂ ಬೆರೆಯುವಂತಹ ನಮ್ಮ ಯು ಟಿ ಖಾದರ್ ಅವರಿದ್ದಾರೆ. ಅವರ ಗುಣದ ಬಗ್ಗೆ ನಾನು ರಾಜಕೀಯ ಅಂತ ಹೇಳಿದರೆ ಸ್ವಲ್ಪ ದೂರ, ಅದು ಬರೆಯೋದನ್ನು ನನಗೆ ಒಂದು ಇಷ್ಟ ಆಗಲ್ಲ. ಆದರೆ ನಮ್ಮ ಯು ಟಿ ಖಾದರ್ ಅವರ ಬಗ್ಗೆ ಬರೀಲೇಬೇಕಾಗಿ ಬಂದಿತ್ತು ಒಂದ್ಸಲ.
ಯಾಕೆಂತ ಹೇಳಿದ್ರೆ ಎಲ್ಲರಂತಲ್ಲ ನಮ್ಮ ಯುಟಿ ಕಾದರು, ಎಲ್ಲರಂತಲ್ಲ ನಮ್ಮ ಯುಟಿ ಕಾದರು ಕಿಡಿಗೇಡಿಗಳು ಪುಡಿಗಟ್ಟಿ, ಕಿಡಿಗೇಡಿಗಳು ಪುಡಿಗಟ್ಟಿದ ತನ್ನ ಹೆತ್ತವರ ಗೋರಿಯ ಕಲ್ಲುಗಳ ತಾನೇ ಎತ್ತಿಕೊಂಡು ಹೋದರು. ಆ ಥರ ಒಂದ್ಸಲ ಬರಿಬೇಕಾಗಿ ಬಂದಿತ್ತು ನನಗೆ. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ನಮ್ಮ ನಮ್ಮ ವಲಯದಲ್ಲಿ ನಮ್ಮ ನೇತಾರರಾಗಿ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಶುಭವಾಗಲಿ, ಜೊತೆಗೆ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೀನಿ. ಅದೇ ರೀತಿ ನಂದು ಸುನ್ನಿ ಯುವ ಬರಹ ಶಕ್ತಿ ತೋಕೆ ವಸ್ತಾದವರಿದ್ದಾರೆ, ತೋಕೆ ವಸ್ತಾದವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಮೇಲೆ ಹಾಫಿಲ್ ಸಾದಿ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆದರೆ ಇಷ್ಟು ಹೊತ್ತು ನಮಗೆ ಕ್ಲಾಸ್ ತೆಗೆದುಕೊಟ್ಟಂತಹ ನಾದಾ ಶೆಟ್ಟಿ ಅವರಿದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಜೊತೆಗೆ ರೊನಾಲ್ಡೋ ಫೆರ್ನಾಂಡಿಸ್ ಅವರು ನಮಗೆ ಮಾರ್ಗದರ್ಶನ ಮಾಡಿದರು, ಅವರಿಗೂ ಈ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಆಮೇಲೆ ಕೆ ಸಿ ಎಫ್ ಅಧ್ಯಕ್ಷರಾದಂತಹ ಹಾಜಿ ಅಬೂಬಕರ್ ರೈಸ್ಕೋರ್ ಅವರು ನಮ್ಮ ಜೊತೆ ಇದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಆಮೇಲೆ ಹಕೀಂ ಅಬ್ದುಲ್ ಹಕೀಂ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕೆ ಕೆ ಎಂ ಕಾಮಿಲ್ ಸಕಾಫಿ, ಆದಮ್ ಸೋಮವಾರಪೇಟೆ, ರಹೀಂ ಸಾದಿ, ಹಂಸಮಾಲಾರ್ ಕೂಡ ಇದ್ದಾರೆ, ಒಳ್ಳೆ ಹಿರಿಯ ಒಬ್ಬರು ಸಾಹಿತಿಯಾದಂತಹ ಹಂಸಮಾಲಾರ್ ಕೂಡ ನಮ್ಮ ಜೊತೆ ಇದ್ದಾರೆ. ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಜೊತೆಗೆ ನಮಗೆ ಈ ಕಾರ್ಯಕ್ರಮ ನಮಗೆ ಮಾಡಿಕೊಡಲು ನಮಗೆ ಬೆನ್ನೆಲುಬಾಗಿದ್ದಂತಹ ನಮ್ಮ ಆರ್ಗನೈಸರ್ ಅಬ್ದುಲ್ ಅಜೀಜ್ ಸಾದಿ ಅವರಿದ್ದಾರೆ. ಅವರು ಇವಾಗ ಅನಿವಾಸಿ ಭಾರತೀಯರಾಗಿದ್ದು ಅಲ್ಲಿ ನಮ್ಮ ಲೈವ್ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ. ಇವಾಗಲೇ ಕರೆ ಮಾಡಿದರು, ಜೊತೆಗೆ ನಮಗೆ ಸಂದೇಶವನ್ನು ಕೂಡ ಕೊಟ್ಟರು. ಜೊತೆಗೆ ನಮ್ಮ ಇನ್ನೊಬ್ಬರು ನೇತಾರರಾದಂತಹ ಜೈನಿಕ್ ಕಾಮಿಲ್ ಕೂಡ ಒಳ್ಳೆಯ ಆಶಯದೊಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಕಾರ್ಯಕ್ರಮಕ್ಕೆ ಶುಭವಾಗಲಿ, ಸಂದರ್ಭೋಚಿತ ಕಾರ್ಯಕ್ರಮ ಇದು ಮಾಡಬೇಕಾದದ್ದು ಅಂತ ಕೂಡ ಹೇಳಿದ್ದಾರೆ. ಅವರಿಗೂ ಆ ಮೂಲಕ ಸ್ವಾಗತವನ್ನು ಕೋರುತ್ತಾ ನನ್ನ ಈ ಸಣ್ಣ ಸ್ವಾಗತ ಭಾಷಣವನ್ನು ಕೊನೆಗೊಳಿಸಿದ್ದೀನಿ. ಇನ್ನು ಯಾರಿಗಾದರೂ ಬಿಟ್ಟು ಹೋಗಿದ್ದಾರೆ ಕ್ಷಮಿಸಿ, ಹೆಸರು ಗೊತ್ತಿಲ್ಲ. ಎಲ್ರಿಗೂ ವೇದಿಕೆಯಲ್ಲಿ ಮೇಲಿರೋರಿಗೂ ವೇದಿಕೆಯ ಮುಂಭಾಗದಲ್ಲಿರೋರಿಗೂ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಕೋರುತ್ತಾ ನನ್ನ ಭಾಷಣವನ್ನು ಕೊನೆಗೊಳಿಸಿದ್ದೀನಿ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾ. ಜೊತೆಗೆ